ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ಸ್ ಕಿಚನ್ ಕಾರ್ನರ್. ಇವತ್ತು ಆಮ್ಲಾ ಕ್ಯಾಂಡಿ ಮಾಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಸ್ವೀಟ್, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಂದರೆ ಈ ಥರನೂ ತಿನ್ಬೋದು, ಇಲ್ಲಾಂದರೆ ಶುಗರ್ ಪೌಡ್ರಲ್ಲಿ ಈ ಥರ ರೋಲ್ ಮಾಡ್ಕೊಂಡು ಕೂಡ ತಿನ್ಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಒಂದು ಪ್ಲೇಟಲ್ಲಿ ಅರ್ಧ ಕೆ ಜಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಒಂದು ಕಡಾಯಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗ್ತಾ ಇದೆ. ಈಗ ಒಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ. ಪ್ಲೇಟಲ್ಲಿ ನೆಲ್ಲಿಕಾಯಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಒಂದು 10 ನಿಮಿಷ ನೆಲ್ಲಿಕಾಯಿನ ಬೇಯಿಸ್ಕೊಬೇಕು. ನೋಡಿ, 10 ನಿಮಿಷ ಆಗಿದೆ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ಈಗ ನೆಲ್ಲಿಕಾಯಿ ಕೂಡ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ನೋಡಿ, ಕಂಪ್ಲೀಟ್ ತಣ್ಣಗಾಗಿದೆ. ಈಗ ಬಿಡಿಸ್ಕೊಬೇಕು ಇದನ್ನು. ನೋಡಿ, ಈ ಥರ ಬಿಡಿಸ್ಕೊಬೇಕು, ಬೀಜ ಸಪ್ರೇಟ್ ಮಾಡ್ಕೊಬೇಕು. ನೋಡಿ, ಇಷ್ಟು ಕ್ಲೀನಾಗಿ ಬರ್ತಾ ಇದೆ. ನೋಡಿ, ಈ ಥರ ಎಲ್ಲ ತಕ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಬೀಜ ಸಪ್ರೇಟು. ಬಿಸಾಡೋಣ. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು. ನೀರೇನು ಹಾಕಬೇಡಿ, ಅದೇ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ಇಲ್ಲೊಂದು 1/2 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ನಾನು ರುಬ್ಕೊಂಬಂದಿದ್ದೀನಿ ಫೈನ್ ಪೇಸ್ಟಾಗಿ. ಈ ಕಡಾಯಿಗೆ ಈ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಕಡಾಯಿಗೆ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿನ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿದೆ. ಈಗ 450 ಗ್ರಾಮು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿದೆ. ಇದು ಗಟ್ಟಿ ಆಗ್ತಾ ಬರಬೇಕು, ಪ್ಯಾನ್ ಬಿಡ್ತಾ ಬರಬೇಕು. ಅಲ್ಲಿಗಂಟ ಇದನ್ನು ತಿರುಗಿಸ್ತಾ ಇರಬೇಕು ಈ ಥರ. ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಮೈ ಮೇಲೆ ಸಿಡಿಯುತ್ತೆ. ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಡಿಯುತ್ತೆ ಅಂದಾಗ ಇದರಲ್ಲಿ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಗಟ್ಟಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಇದು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನೋಡಿ, ಟೋಟಲ್ 15 ನಿಮಿಷ ಆಗಿದೆ. ಈಗ ನೋಡಿ, ಪ್ಯಾನ್ ಬಿಡ್ತಾ ಬರ್ತಾ ಇದೆ. ನೋಡಿ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ತಟ್ಟೆ ಮೇಲೆ ಒಂದು ಬೇಕಿಂಗ್ ಶೀಟ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೌರ್ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಬೇಕು. ನೋಡಿ, ನಾನು ಲೆವೆಲ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ನಾನು 2 ಅವರು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈಗ ಒಂದು ಚಾಕು ತೊಗೊಂಡಿದ್ದೀನಿ. ಚಾಕು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಪೀಸಸ್ ಬೇಕು ನೋಡಿ, ಅಷ್ಟು ದೊಡ್ಡ ಪೀಸಸ್ಸು ಕಟ್ ಮಾಡ್ಕೊಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಈ ಥರ ಪೀಸ್ ಮಾಡ್ಕೊಂಡಿರೋ ತೊಗೊಂಡು ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಆಮ್ಲಾ ಕ್ಯಾಂಡಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಆಮ್ಲಾ ಕ್ಯಾಂಡಿ. ನೋಡಿ, ಒಂದು ಕಟ್ ಮಾಡಬೇಕಂತ ತೋರಿಸ್ತೀನಿ. ನೋಡಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಆಮ್ಲಾ ಕ್ಯಾಂಡಿ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೈನಿಂಗ್ ಔಟ್ ಫ್ರಮ್ ಯರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.